ಎಲ್ಲರಿಗೂ ನಮಸ್ಕಾರ. ರೆಸಿಪಿ ಡೈರಿಗೆ ಸ್ವಾಗತ. ಇವತ್ತು ನಾವು ರಾಗಿ ಮಾಲ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಚಮಚದಷ್ಟು ರಾಗಿ ಪೌಡರ್ನ ತಗೋತಾ ಇದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರದ್ದಿರೋ ಲಮ್ಸ್ ಅಂದರೆ ಗಂಟುಗಳಾಗುತ್ತೆ, ಆ ಗಂಟೆಲ್ಲ ಹೋಗಿ ಚೆನ್ನಾಗಿ ಇದು ನೀರು ಜೊತೆ ಮಿಕ್ಸ್ ಮಾಡಬೇಕು. ನೋಡಿ, ಇದ್ರದ್ದು ಗಂಟುಗಳೆಲ್ಲ ಇವಾಗ ಏನು ಗಂಟೆಲ್ಲ ಇಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಒಂದು ತೋಪಲ್ಲಿ 2 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಿಸಿಯಾಗಲಿ. ಇವಾಗ ನೀರು ಬಿಸಿಯಾಗಿದೆ. ಇವಾಗ ನೀರು ಜೊತೆ ರಾಗಿ ಪೌಡರ್ ಮಿಕ್ಸ್ ಮಾಡಿದ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ. ಹಾಕಿ ಈ ರೀತಿ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿ. ಕಲಿಸ್ತಾ ಇದ್ದ ಹಾಗೆ ಇದು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿ ನೀವು ಕಲಿಸ್ತಾನೆ ಇರಬೇಕು, ಯಾಕಂದರೆ ಅದು ತಳ ಹಿಡಿಯುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ರಾಗಿ ಡೈಜೆಷನ್ಗೆ ತುಂಬ ಒಳ್ಳೆಯದು, ಹಾಗೆ ಇದು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಇವಾಗ ತುಂಬ ದಪ್ಪ ಇರೋರಿಗೆ ಸಣ್ಣ ಆಗಬೇಕು ಅಂತಂದರೆ ನೀವು ನೈಟ್ ಟೈಮಲ್ಲಿ ಊಟ ಅಂದರೆ ರೈಸ್ನ ಜಾಸ್ತಿ ತಿನ್ನೋ ಬದಲು ಸ್ವಲ್ಪ ಅದ್ರ ಪ್ರಮಾಣ ಕಡಿಮೆ ಮಾಡಿ, ಬೇಕಂದರೆ ಕಂಪ್ಲೀಟ್ ಸ್ಕಿಪ್ ಮಾಡಿ ಈ ಥರ ರಾಗಿ ಮಾಲ್ಟ್ನ ಮಾಡಿ ಕುಡಿಬೋದು. ಇದು ನಮ್ಮ ಹೊಟ್ಟೆನೂ ತುಂಬುತ್ತೆ, ಮತ್ತು ಇದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ತೂಕ ಕಡಿಮೆ ಮಾಡೋಕ್ಕೂ ಇದು ತುಂಬ ಹೆಲ್ಪ್ಫುಲ್. ನೋಡಿ, ಇವಾಗ ಹೀಗೆ ಕುದಿ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ನೀವು ಈ ಥರ ಸ್ಟೀರ್ ಮಾಡ್ತಾನೆ ಇರಬೇಕು. ಪ್ಲಸ್ ಇದು ನಮ್ಮ ದೇಹಕ್ಕೆ ತುಂಬ ತಂಪು ಕೂಡ. ಹೀಟ್ ಆಗಿದ್ದರೆ ಬಾಡಿಗೆ ನೀವು ರಾಗಿನ ಮಾಲ್ಟ್ನ ಈ ಥರ ಮಾಡಿ ಕುಡಿದ್ರೆ ತಂಪು ಮಾಡುತ್ತೆ ಬಾಡಿನ. ಇವಾಗ ನಾನು ಇದಕ್ಕೆ ಒಂದು 1/2 ಗ್ಲಾಸ್ಷ್ಟು ಮಿಲ್ಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಆ್ಯಡ್ ಮಾಡಿ ಈ ಥರ ಕಲಿಸ್ತಾ ಇರಿ. ಮಿಲ್ಕ್ ಆ್ಯಡ್ ಮಾಡಿದ ನಂತರನೂ ಇದು ಸ್ವಲ್ಪ ತೆಳು ಆಗುತ್ತೆ ಮಿಲ್ಕ್ ಆ್ಯಡ್ ಮಾಡಿದಾಗ, ಮತ್ತು ಇದನ್ನು ಸ್ಟಿರ್ ಮಾಡ್ತಾ ಇದ್ದ ಹಾಗೆ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಡಿ, ಹೈ ಇಡಕ್ಕೆ ಹೋಗಬೇಡಿ, ಅದು ಕೆಳಗಡೆ ಫುಲ್ ತಳ ಹಿಡಿಯುತ್ತೆ ಪಾತ್ರೆಯಲ್ಲಿ. ಇವಾಗ ನೋಡಿ, ಇದು ಆಗಿದೆ ಆಲ್ಮೋಸ್ಟ್. ನೋಡಿ, ಇದ್ರದ್ದು ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು, ಪ್ಲಸ್ ಕುದಿನೂ ಬರ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಇದನ್ನ ಬಿಸಿ ಮಾಡಿಬಿಟ್ಟು ನಂತರ ಗ್ಯಾಸ್ನ ಆಫ್ ಮಾಡ್ತೀನಿ. ನೋಡಿ, ಇವಾಗ ಇದಾಗಿದೆ, ಇದ್ರದ್ದು ಎಷ್ಟು ದಪ್ಪ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಗ್ಲಾಸಿಗೆ ಹಾಕ್ತೀನಿ. ನೋಡಿ, ಇವಾಗ ರಾಗಿ ಮಾಲ್ಟ್ ರೆಡಿಯಾಗಿದೆ. ನೋಡಿದ್ರಲ್ಲ ರಾಗಿ ಮಾಲ್ಟ್ ಈಸಿಯಾಗಿ ಹೇಗೆ ಮಾಡೋದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.